ನ್ಯೂಸ್ ಏಟೀನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ಮನುಕುಮಾರ್ ಎಜ್ಕೆ ಚಿಕ್ಕಬಳ್ಳಾಪುರ ಪ್ರತಿನಿಧಿ ಶಾಸ್ತ್ರೀಯ ಸಂಗೀತ ಅಂದರೆ ತಟ್ಟಂತ ಸಂಗೀತಗಾರರಿಗೆ ನೆನಪಿಗೆ ಬರೋದು ಏನು ವೀಣೆ ತಯಾರಿಕೆ ಮಾಡೋವಂಥದ್ದು ವೀಣೆ ಏನು ತುಂಬ ಚೆನ್ನಾಗಿದ್ದರೆ ನಾದ ಕೂಡ ತುಂಬ ಚೆನ್ನಾಗಿ ಬರ್ತವೆ ಅನ್ನೋಂಥ ನಂಬಿಕೆಯಲ್ಲಿ ಏನು ಸಂಗೀತಗಾರ ಇರ್ತಾ ಇರೋವಂಥದ್ದು ಪ್ರಮುಖವಾಗಿ ಏನೋ ದಕ್ಷಿಣ ಭಾರತದಲ್ಲಿ ಎರಡು ಕಡೆ ಮಾತ್ರ ಏನು ವೀಣೆ ತಯಾರಿಕೆಯನ್ನು ಮಾಡೋವಂಥದ್ದು ಏನು ತಮಿಳುನಾಡಿನ ತಾಂಜಾವೂರು ಬಿಟ್ಟರೆ ಕರ್ನಾಟಕದಲ್ಲಿ ಏಕೈಕ ಗ್ರಾಮ ಅಂದರೆ ಸಿಂಪಾಡಿಪುರ ಗ್ರಾಮದಲ್ಲಿ ಮಾತ್ರ ಏನು ವೀಣೆ ತಯಾರಿಕೆಯನ್ನು ಮಾಡುವಂಥದ್ದು ಬೆಂಗಳೂರಿಗೆ ಕೇವಲ ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ದೊಡ್ಡಬಳ್ಳಾಪುರ ತಾಲೂಕಿನ ಸಿಂಪಾಡಿಪುರ ಗ್ರಾಮ ಈ ಕಲೆಯನ್ನೇ ನಂಬಿಕೊಂಡು ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಮಾಡ್ತಾ ಇರೋಂಥದ್ದು ಪ್ರಮುಖವಾಗಿ ಏನು ವೀಣೆಗೆ ಸಂಬಂಧಪಟ್ಟಂತ ಎಲ್ಲ ಏನು ಭಾಗಗಳನ್ನು ಸಹ ಇದೇ ಗ್ರಾಮದಲ್ಲಿ ತಯಾರಿ ಮಾಡ್ತಾರೆ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಪೊನ್ನ ಎಂಬ ಏನು ರೈತ ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ವೀಣೆ ತಯಾರಿಕೆಯನ್ನು ಪ್ರಾರಂಭ ಮಾಡ್ತಾನೆ ಈತ ಕೂಡ ಬೇರೆ ಕಡೆ ಹೋಗಿ ವೀಣೆ ತಯಾರಿಕೆ ಮಾಡೋದನ್ನು ಕಲ್ತುಕೊಂಡು ಬಂದು ಈ ಗ್ರಾಮದಲ್ಲಿ ಮೊದಲ ಬಾರಿಗೆ ಏನೋ ತಯಾರಿಕೆ ಮಾಡುವಂತ ಪ್ರಾರಂಭ ಮಾಡ್ತಾನೆ ಆ ನಿಟ್ಟಿನಲ್ಲಿ ಮೊದಲು ಏನೋ ಸ್ವಂತ ಕುಟುಂಬಸ್ಥರನ್ನು ಬಳಕೆ ಮಾಡಿಕೊಂಡು ವೀಣೆ ತಯಾರಿಕೆಯ ಕೆಲಸಕ್ಕೂ ಸಹ ಮುಂದಾಗ್ತಾನೆ ಈತನ ಜೊತೆಗೆ ಬಂದಂಥ ಕೆಲಸಗಾರರು ಪ್ರತಿದಿನ ಏನೋ ಈತನ ಈತ ಎಲ್ಲರ ಎಲ್ಲರೊಟ್ಟಿಗೆ ಬೆರೆದುಕೊಂಡು ಎಲ್ಲರಿಗೂ ಸಹ ಆ ವೀಣೆ ತಯಾರಿಕೆಯ ಕಲೆಯನ್ನು ಸಹ ಹೇಳ್ಕೊಡ್ತಾನೆ ಹಾಗಾಗಿ ಈ ಗ್ರಾಮದಲ್ಲಿ ಸಿಂಪಾಡಿಪುರ ಅನ್ನೋ ಗ್ರಾಮದಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಕುಟುಂಬಗಳು ಇದನ್ನೇ ಅವಲಂಬಿತವಾಗಿದ್ದಂಥದ್ದು ಪ್ರಮುಖವಾಗಿ ವೀಣೆ ತಯಾರಿಸ್ತಾರೆ ಇಲ್ಲಿಂದ ಏನೋ ಇಲ್ಲಿ ಹಲಸಿನ ಮರದಲ್ಲಿ ವೀಣೆ ತಯಾರಿಕೆಯನ್ನು ಮಾಡ್ತಾರೆ ಇಲ್ಲಿಂದ ಏನು ಬೆಂಗಳೂರಿಗೆ ತೆಗೆದುಕೊಂಡೋಗಿ ಏನೋ ಮಾರಾಟವನ್ನು ಸಹ ಮಾಡ್ತಾರೆ ವೀಣೆ ತಯಾರಿಕೆಗೆ ಪ್ರಮುಖವಾಗಿ ಬೇಕಾಗಿರುವಂಥದ್ದು ಹಲಸಿನ ಮರ ಹಲಸಿನ ಮರಕ್ಕೂ ಕೂಡ ಈಗ ಈ ಸುತ್ತಮುತ್ತಲಿನ ಗ್ರಾಮಗಳಲ್ಲೂ ಸಹ ಸಾಕಷ್ಟು ಬೇಡಿಕೆ ಇರುವಂತದ್ದು ಪ್ರಮುಖವಾಗಿ ಏನು ಕೇರಳ ತಮಿಳುನಾಡು ಭಾಗದಿಂದಲೂ ಬಂದು ಈ ಗ್ರಾಮಕ್ಕೆ ಬಂದು ಏನು ಇಲ್ಲಿಂದ ವೀಣೆ ತಯಾರಿಸಿಕೊಂಡು ಹೋಗುವಂಥ ಪ್ರತೀತಿ ಕೂಡ ಇದೆ ಸುಮಾರು ರಾಜ ಮಹಾರಾಜ ಕಾಲದಿಂದಲೂ ಸಹ ಅಕ್ಕಪಕ್ಕದ ಏನು ರಾಜರು ಸಹ ಬಂದು ಇಲ್ಲಿ ವೀಣೆ ತಯಾರಿಕೆ ಮಾಡ್ಕೊಂಡು ಹೋಗ್ತಿದ್ರು ಅನ್ನೋಂಥ ಒಂದು ನಿದರ್ಶನವೂ ಕೂಡ ಸಾಕಷ್ಟು ಇರುವಂಥದ್ದು ಪ್ರಮುಖವಾಗಿ ಪೊನ್ನಹೊಂಬಯ್ಯ ಅನ್ನೋಂಥ ಏನು ರೈತ ಈ ಗ್ರಾಮಕ್ಕೆ ಬಂದಂಥ ನಿಟ್ಟಿನಲ್ಲಿ ಈಗ ಆ ಗ್ರಾಮ ಇಡೀ ಗ್ರಾಮಸ್ಥರು ಕೂಡ ಇದೇ ವೃತ್ತಿಯನ್ನು ನಂಬಿಕೊಂಡು ಈಗ ಜೀವನ ಮಾಡ್ತಿರುವಂಥದ್ದು ಪ್ರಮುಖವಾಗಿ ಏನು ಬೆಂಗಳೂರಿಗೆ ಕೂಗಳ ದೂರದಲ್ಲಿ ಇರೋದ್ರಿಂದ ಇಲ್ಲಿಂದ ವೀಣೆ ತಯಾರಿಕೆ ಮಾಡ್ತಾರೆ ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ ಮಾಡ್ತಾರೆ ಆದರೆ ಅವರಿಗೆ ಸಾಕಷ್ಟು ಏನು ಉತ್ತಮ ರೀತಿಯ ಬೆಲೆ ಕೂಡ ಸಿಗ್ತಾ ಇಲ್ಲ ಪ್ರಮುಖವಾಗಿ ಏನು ಒನ್ನಿಷ್ಟು ತ್ರೀ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಅವರು ಮಾರಾಟ ಮಾಡ್ಕೊಂಡು ಇವರಿಗೆ ಹತ್ತರಿಂದ ಹದಿನೈದು ಸಾವಿರಕ್ಕೆ ಮಾತ್ರ ಇಲ್ಲಿ ರೈತರಿಂದ ಕೊಂಡುಕೊಳ್ಳುವಂಥದ್ದು ಹಾಗಾಗಿ ಇಲ್ಲಿನ ರೈತರು ಕೂಡ ಏನು ತಿಂಗಳಿಗೆ ಒಂದು ತಿಂಗಳಿಗೆ ಸುಮಾರು ನಾಲ್ಕರಿಂದ ಐದು ವೀಣೆ ತಯಾರಿಕೆ ಮಾಡ್ತಾರೆ ಆದರೆ ಇವರು ಇಲ್ಲಿಂದ ಮಾರ್ಕೆಟಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಇಲ್ಲಿಂದ ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ ಮಾರಾಟ ಮಾಡೋದ್ರಿಂದ ಯಾವುದೇ ರೀತಿಯ ಸಾಕಷ್ಟು ಲಾಭ ಏನು ಬರೋದಿಲ್ಲ ಹಾಗಾಗಿ ಬರುವಂಥ ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಸಂಸಾರ ಸಾಗಿಸಲು ಏನು ನೆರವಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ವೀಣೆ ತಯಾರಿಕೆಯನ್ನು ಮಾಡ್ತಾ ಇರುವಂಥದ್ದು ಪ್ರಮುಖವಾಗಿ ರಾಜ್ಯ ಸರ್ಕಾರ ಈ ವೀಣೆ ತಯಾರಿಕೆಗೆ ಯಾವುದೇ ರೀತಿಯ ಸಹಕಾರಕ್ಕೂ ಕೂಡ ಇದುವರೆಗೂ ಬಂದಿಲ್ಲದೆ ಅನ್ನೋಂಥದ್ದು ವಿಪರ್ಯಾಸ ಯಾ ಏನು ಕಾರ್ಮಿಕ ಇಲಾಖೆ ಆಗಲಿ ಕನ್ನಡ ಸಂಸ್ಕೃತಿ ಇಲಾಖೆ ಆಗಲಿ ಯಾವುದೇ ಒಬ್ಬ ಅಧಿಕಾರಿಗಳು ಸಹ ಗ್ರಾಮಕ್ಕೆ ಇದುವರೆಗೂ ಭೇಟಿ ಕೊಟ್ಟಿಲ್ಲ ಹಾಗಾಗಿ ಈಗ ಏನು ಸಣ್ಣ ಪುಟ್ಟ ಏನು ಲೋನ್ಗಳನ್ನು ಸಹ ಇಲ್ಲಿ ಬ್ಯಾಂಕ್ಗಳು ಸಹ ಅವರಿಗೆ ನೀಡ್ತಾ ಇಲ್ಲ ಹಾಗಾಗಿ ಏನು ಆರ್ಥಿಕ ಹೊರೆಯಿಂದಾಗಿ ಸಾಕಷ್ಟು ರೈತರು ಕೂಡ ಏನೋ ವೀಣೆ ತಯಾರಿಕೆಯನ್ನ ಹಿಂದೆ ಸರಿದಿರುವಂಥದ್ದು ಏನೋ ಆರ್ಥಿಕವಾಗಿ ಸ್ವಲ್ಪ ಸಬಲರಾಗಿರುವಂತವ್ರು ಮಾತ್ರ ವೀಣೆ ತಯಾರಿಕೆ ಮಾಡಿಕೊಂಡು ಅದನ್ನ ತಿಂಗಳಾರು ಗಟ್ಟಲೆ ಉಳಿಸ್ಕೊಂಡು ನಂತರ ಬೆಂಗಳೂರಿಗೆ ತಗೊಂಡು ಹೋಗಿ ಮಾರಾಟ ಮಾಡುವಂಥದ್ದು ಹಾಗಾಗಿ ಏನೋ ಅಧಿಕಾರಿಗಳು ಸಹ ಸರ್ಕಾರದಿಂದ ಒಂದು ಒಂದಷ್ಟು ನೆರವು ಕೊಟ್ಟರೆ ಅಥವಾ ಅಥವಾ ಬ್ಯಾಂಕ್ಗಳು ಸಹ ಒಂದಷ್ಟು ಸಾಲ ಸೌಲಭ್ಯಗಳನ್ನು ಇವರಿಗೆ ಕೊಟ್ಟರೆ ಮತ್ತಷ್ಟು ವೀಣೆ ತಯಾರಿಕೆ ಈ ಗ್ರಾಮ ಎಲ್ಲ ರೈತರು ಪಾಲ್ಗೊಳ್ತೇವೆ ಅನ್ನೋಂಥ ಮಾತುಗಳನ್ನು ಸಹ ಗ್ರಾಮಸ್ಥರು ಹೇಳುವಂಥದ್ದು ಸರ್ ನಮ್ಮೂರಲ್ಲಿ ಒಂದು ಅರವತ್ತು ವರ್ಷದಿಂದ ವೀಣೆ ಕಸ ಮಾಡ್ತಾರೆ ದೊಡ್ಡರೆಲ್ಲ ಅಥವಾ ಎಲ್ಲ ಸತ ಇನ್ನೂ ಕೆಲವರು ಮಾಡ್ತಾರೆ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷನ ಮಾಡ್ತಾ ಇದ್ದೀವಿ ಇದನ್ನ ವೀಣೆಗೆ ವೀಣೆಗೆ ಪೆನ್ನಬಳೆ ಅಂತ ಅವರು ಇದ್ದರು ಅವ್ರು ಇನ್ನೂ ಬದುಕಿದ್ದಾರೆ ಅವರು ವಯಸ್ಸಾಯ್ತವ್ರಿಗೆ ಅವರೆಲ್ಲ ಬೇರೆ ಕಡೆ ಹೋಗಿ ಇಲ್ಲಿ ನಮಗೆಲ್ಲ ಹೇಳ್ಕೊಟ್ಟವ್ರು ಸರ್ ಒಂದು ನಾವು ಒಂದು ವೀಣೆನೇ ಮಾಡೋಕ್ಕಾಗಲ್ಲ ಒಂದು ನಾಲ್ಕು ವೀಣೆನ ಒಂದು ತಿಂಗಳು ಒಂದು ಇಪ್ಪತ್ತೈದು ದಿನ ಮಾಡ್ತೀವಿ ಹಾ ಸರ್ ಬರ್ತಾರೆ ಬಂದು ನೋಡ್ತಾರೆ ನೋಡಿ ಅದೇ ಹಿಂಗೆ ಬರೋದು ಅಷ್ಟೇ ಬಿಟ್ರೆ ನಮ್ಗೇನೋ ಅವ್ರು ಇಂಥ ಇದುವರೆಗೂ ನಮ್ಮ ಊರಿಗಂತ ವೀಣ ಕೈಗಾರಿಕಾ ಕೆಲಸಕ್ಕಂತ ಐದು ರೂಪಾಯಿ ಸಹ ಯಾರನ್ನು ಸರ್ಕಾರದಿಂದ ಏನೂ ಕೊಟ್ಟಿಲ್ಲ ಈಗ ಸರ್ ವೀಣೆ ವೀಣೆ ತಂಬೂರಿ ಎರಡು ರೂಪಾಯಿ ಮಾಡ್ತೀವಿ ನಾವು ಹ್ಞೂ ಮರದ ವೀಣೆ ಜಾಸ್ತಿ ಬೆಳೆ ಮರದ ವೀಣೆ ಒಂದು ಹದಿನೈದು ಸಾವಿರ ರೂಪಾಯಿ ನಾನು ನಾವು ಮೇಳ ಬಿಟ್ಟು ಒಂದು ಹದಿನೈದರಿಂದ ಒಂದು ಹದಿನೆಂಟು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಅವರು ಮೇಳ ಮಾಡಿ ಅದು ಏನು ರೇಟಿಗೆ ಮಾಡ್ತಾರೋ ಅದು ಅವರಿಗೆ ಇದು ಅವ್ರಿಗೆ ಮರ ಮರನ ಮಾಡೋದು ನಾವು ನೀವು ಹೆಂಗೆ ಇದು ಸರ್ ಅಳಸಿನ ಮರ ಎಲ್ಲ ತಾಂಬತ್ತೀವಿ ತಗೊಂಬಂದು ಎಲ್ಲ ಕಟ್ ಮಾಡ್ಕೊಂಡು ಅಳತೆಗೆ ಎಲ್ಲ ರೌಂಡ್ ಶೇಪ್ ಮಾಡಿ ಒಳಗಡೆ ಎಲ್ಲ ಟೋಳು ಮಾಡಿ ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಅಷ್ಟೇ ಇರಬೇಕಾದ್ರು ಎಲ್ಲ ಫೈನಲ್ ವೀಣೆ ಆ ಟೈಪ್ ಮಾಡಿ ನಾವು ಕೊಡ್ತೀವಿ ಪಾಲಿಶ್ ಮಾಡಿ ಮಾರ್ಕೆಟಿಂಗ್ ಬೆಂಗಳೂರು ಬೆಂಗಳೂರಿಗೆ ಕೊಡ್ತೀವಿ ಮತ್ತು ನಮಗೆ ಯಾರನ್ನು ಬೇಕು ಅಂತ ಕೇಳಿದರೆ ನಾವೇನು ರೆಡಿ ಮಾಡಿ ಮೇಳ ಮಾಡಿಸಿ ಅವರಿಗೆ ನಾವು ಕೊಡ್ಕೊತೀವಿ ಈಗಿನ ತಲೆಮಾರಿನ ಹುಡುಗರು ಕಲಿತಿದ್ದಾರೆ ಸರ್ ಕಲಿತಿದ್ದಾರೆ ಈಗ ನಾವು ಈಗ ಒಂದು ಎಂಟು ಜನ ಹುಡುಗರು ರೆಡಿ ಆಗಿರೋರು ಕಲಿಯಕ್ಕೆ ಅವರು ಇದೇ ಸದ್ಯವ್ ಕಲಿಬೇಕಷ್ಟೇ ಇದೇ ಇರುತ್ತೆ ಸರ್ ಮುಂದೆ ಎಂಬತ್ತು ಮನೆ ಎಪ್ಪತ್ತೈದು ಎಂಬತ್ತು ಮನೆ ಇದೇ ಕರ್ಶ ಮಾಡ್ತದೆ ನೋಡಿ ನೋಡಿ ಈ ಹುಡುಗ ಇನ್ನು ಇವಾಗ ಟ್ರೈನಿಂಗ್ ತಂತಾನೆ ಸರ್ ನಾವು ಬಂದು ತಲೆ ಮಾಡೋದು ಚಿತ್ರ ಕೈ ಕೈ ತೊಡೋದು ಕೊಡ ಮಾಡೋದು ಎಲ್ಲ ಮಾಡ್ತಿದ್ದೀವಿ ನಾವು ಇನ್ನು ಕಲಿಕೆ ಸಹ ಇನ್ನು ನಾನು ಇನ್ನು ಕಲಿಕೆ ನಾನು ಮಾಡ್ತಾ ಇದ್ದೀವಿ ಇದ್ದಾರೆ ಹಿರಿಯರಲ್ಲಿ ಇದ್ದಾರೆ ಇನ್ನೂ ಮಾಡ್ತಿದ್ದಾರೆ ಕಸಬು ಬಿಟ್ಟಿಲ್ಲ ಅದಕ್ಕೆ ಕಾರಣಕ್ಕೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ಎಷ್ಟು ವರ್ಷದಿಂದ ಮಾಡ್ತಿದ್ದಾರೆ ಸರ್ ಸೊ ನಾವೊಂದು ಹತ್ತು ವರ್ಷದಿಂದ ಐದು ವರ್ಷದಿಂದ ಮಾಡ್ತಾ ಇದ್ದೀವಿ ಇನ್ನು ಕೆಲವರು ಐವತ್ತು ವರ್ಷ ನೂರು ವರ್ಷ ನಮ್ಮ ಮುತ್ತ ತಾತನ ಕಾಲಿಂದ ತಾತ ಅವ್ರ ತಾತ ಎಲ್ಲ ಇದು ಮಾಡ್ತಿದ್ದಾರೆ ಯಾವ್ಯಾವ ಏನೇನು ವೀಣೆ ತಯಾರಿಸ್ತೀರ ವೀನಲ್ಲಿ ಏನೇನು ಭಾಗ ತಯಾರಿಸ್ತೀರಾ ಸರ್ ಕೊಡ ಆಮೇಲೆ ಕಾಯಿ ತಲೆ ತಲೆದೋಣಿ

ಇದು ಹಾಸಿನ ಮರದಾಸ್ ಈ ಮರವಾಗಿ ಡಿಸೈಡ್ ಸಹ ಇದು ನೋಡಿ ನೋಡ್ತೀವಲ್ಲ ಯಾಕಂದರೆ ಇದೇ ಕೆಲಸವಲ್ಲ ನಮಗೆ ಹಾಗಾಗಿ ನೋಡಿದ ತಕ್ಷಣನೇ ಗೊತ್ತಾಗ್ಬಿಡ್ತದೆ ಇದು ಯಾವ ಹಂಗಿದೆ ಮರ ಆಗುತ್ತಾ ಕೈ ಆಗುತ್ತಾ ನಮಗೆ ವರ್ಕೌಟ್ ಆಗ್ಬೇಕು ಲೈಸ್ ಮಾಡಿರೇ ಅದಾಗುತ್ತಾ ಅಂತ ನಾವು ಅದನ್ನ ಮರ ನೋಡಿ ಇದು ಮಾಡ್ತೀವಿ ಇಡೀ ಊರು ತುಂಬ ಇದೆ ಕೆಲಸ ಹಾಂ ಸರ್ ಇದು ಊರು ತುಂಬ ಇದೆ ಕೆಲಸ ಇಲ್ಲ ಕೈಯ್ಯಲ್ಲಿ ಮಾಡೋದೇ ಹೇಗೆ ಕೈಯಲ್ಲಿ ಮಾಡೋದು ಮಾಡ್ತಾರೆ ಮಿಷಿನಲ್ಲಿ ಇದೆ ಮಿಷಿನ್ ಯೂಸ್ ಮಾಡ್ತೀವಿ ಆಗೋಷ್ಟು ಮಿಷಿನ್ ಯೂಸ್ ಮಾಡ್ತೀವಿ ಆಮೇಲೆ ಕೈಯಲ್ಲೂ ಸಣ್ಣ ಪುಟ್ಟ ಕೈಯಲ್ಲೇ ಮಾಡ್ಕೊತ ಇದೀವಿ ನಿಮ್ಮೂರು ಬರೀ ವೀಣ್ಯತೆ ಹೇರ್ಸ್ತಿದ್ವಿ ಏನು ಅನ್ನಿಸ್ತದೆ ನಿಮಗೆ ಸೊ ಖುಷಿ ಅನಿಸ್ತು ಸರ್ ವೀಣ್ಯತೆ ಏರಿಕೆ ಯಾಕಂದರೆ ಎಲ್ಲೂ ಮಾಡ್ತಿಲ್ಲ ನಮ್ಮೂರಾಗೇ ಮಾಡ್ತಾ ಇರೋದು ಖುಷಿ ಅನಿಸ್ತು ಸರ್ ಎಮ್ಮೆಂದು ಹೇಳ್ಕೊಂತೀವಿ ನಾವು ಸಿಂಪಡೆಪುರ ಅಂತ ಇವರಿಗೆ ಏನು ವೀಣೆ ತಯಾರಿಕೆಯಲ್ಲಿ ಪರಿಣಿತರಾಗಿರ್ತಕ್ಕಂಥದ್ದು ವೀಣೆಯಲ್ಲಿ ಬರ್ತಕ್ಕಂಥ ತಂತಿಯ ನಾದ ಒಂದು ಒಂದನ್ನು ಹೊರತುಪಡಿಸಿದ್ರೆ ಪಾಲಿಷಿಂದ ಹಿಡಿದು ಎಲ್ಲ ರೀತಿಯ ಆಕೃತಿಗಳು ಮತ್ತು ಡಿಸೈನ್ಗಳನ್ನು ಸಹ ಇದೇ ಗ್ರಾಮದಲ್ಲಿ ಕೂಡ ಮಾಡುವಂಥದ್ದು ಮಹಿಳೆಯರು ಮಕ್ಕಳು ಮತ್ತು ಕುಟುಂಬಸ್ಥರು ಎಲ್ಲರೂ ಸೇರಿ ವೀಣೆ ತಯಾರಿಕೆಯಲ್ಲಿ ನಿಪುಣರಾಗಿರುವಂಥದ್ದು ಒಟ್ಟಾರೆ ದೊಡ್ಡಳಾಪುರ ತಾಲೂಕಿನ ಸಿಂಪಾಡಿಪುರ ಗ್ರಾಮದಲ್ಲಿ ವೀಣೆ ತಯಾರಿಕೆ ಈಗ ಸಾಕಷ್ಟು ಜನ ಇದನ್ನೇ ಅವಲಂಬಿತ ಆಗಿರುವಂಥದ್ದು ಇನ್ನಾದರೂ ಸರ್ಕಾರ ಇವರ ಏನು ಕಷ್ಟಗಳಿಗೆ ಏನೋ ಸ್ಪಂದಿಸಿ ಕೆಲವೊಂದು ಬ್ಯಾಂಕ್ಗಳಲ್ಲಿ ಸಾಲ ಸೌಲಭ್ಯ ಅಥವಾ ಏನೋ ಸರ್ಕಾರದಿಂದ ಒಂದಷ್ಟು ನೆರವನ್ನು ನೀಡ್ತಾರೆ ಕಾದ್ ನೋಡಬೇಕಾಗಿರೋಂಥದ್ದು